ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದೊಂದು ನೈಜ ಘಟನೆಯಾಗಿದ್ದು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಪ್ಪತ್ತೆಂಟರಂದು ಬಾಂಗ್ಲಾದೇಶದ ಚಟ್ಟಾಂಗೋ ಎಂಬ ಸಣ್ಣ ಗ್ರಾಮದಲ್ಲಿ ನಡೆದಂತಹ ಮನಕುಲುಕುವ ಘಟನೆ ಸ್ನೇಹಿತರೆನಿಸಿಕೊಂಡಂತಹ ಕಿರಾತಕರು ಸ್ನೇಹವನ್ನು ಮರೆತು ದ್ವೇಷ ಸಾಧಿಸಿ ತಮ್ಮ ಸ್ನೇಹಿತನನ್ನೇ ಕೊಂದು ಕೊನೆಗೆ ತಿಂದು ಹಾಕಿದರು ಬನ್ನಿ ಹಾಗಾದರೆ ಆ ಕತೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಪ್ಪತ್ತೆಂಟರಂದು ಹತ್ತೊಂಬತ್ತು ವರ್ಷದ ಸಿಬಿಲ್ ಸಾದಿಕ್ ಹೃದಯ್ ತನ್ನ ಅಮ್ಮನಾದ ನಾಹಿದ್ ಆಖ್ತರ್ಗೆ ಕಾಲ್ ಮಾಡಿದನು ಆತನ ಮಾತುಗಳು ಬಹಳ ಭಯದಿಂದ ಕೂಡಿದ್ದವು ಮತ್ತು ಅಸ್ಪಷ್ಟವಾಗಿದ್ದವು ಆತನು ತನ್ನ ಅಮ್ಮನ ಬಳಿ ಕೆಲವರು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆಂದು ಅವರು ನನಗೆ ಬಹಳ ಟಾರ್ಚರ್ ಕೊಡುತ್ತಿದ್ದಾರೆಂದು ಹೇಳುತ್ತಿದ್ದನು ಈ ವಿಷಯದ ಬಗ್ಗೆ ಸಾದಿಕ್ನ ಅಮ್ಮನಿಗೆ ಎಲ್ಲವೂ ಪೂರ್ತಿಯಾಗಿ ತಿಳಿಯುವಷ್ಟೊತ್ತಿಗೆ ಕಾಲ್ಕಟ್ಟಾಗುತ್ತದೆ ಸ್ವಲ್ಪ ಸಮಯದ ನಂತರ ಮತ್ತೆ ಕಾಲ್ ಬರುತ್ತದೆ ಆದರೆ ಈ ಬಾರಿ ತನ್ನ ಮಗ ಸಾದಿಕ್ ಅಲ್ಲದೆ ಬೇರೊಬ್ಬ ವ್ಯಕ್ತಿ ಮಾತಾಡುತ್ತಾನೆ ಹಾಗಾದರೆ ಗೆ ಏನಾಯಿತು ಆಮೇಲೆ ಕಾಲ್ ಮಾಡಿದ್ದು ಕಿಡ್ನಾಪರ್ ಆಗಿರಬಹುದಾ ಅಥವಾ ಕೊಲೆಗಾರನಾಗಿರಬಹುದಾ ಎಂಬ ಪೂರ್ತಿ ಕಥೆಯನ್ನು ತಿಳಿಯಬೇಕಾದರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಸಾದಿಕ್ ಹತ್ತೊಂಬತ್ತು ವರ್ಷ ವಯಸ್ಸಿನ ಯುವಕ ಬಾಂಗ್ಲಾದೇಶದ ಚಟ್ಟೋ ಗ್ರಾಮದಲ್ಲಿನ ಒಬ್ಬ ಲಾರಿ ಡ್ರೈವರ್ನ ಮಗ ಇವರದ್ದು ಬಡ ಕುಟುಂಬ ಬಡ ಕುಟುಂಬದಲ್ಲಿ ಜನಿಸಿದ ಸಾದಿಕ್ ಗೆ ಜೀವನದಲ್ಲಿ ಅನೇಕ ಗುರಿಗಳಿವೆ ಆತನು ತನ್ನ ಓದಿನ ಜೊತೆ ಕೆಲಸವನ್ನು ಕೂಡ ಮಾಡುತ್ತಿದ್ದನು ಆತನು ಕಡಲ್ಪುರ್ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಓದುತ್ತಿದ್ದನು ತನ್ನ ವಿದ್ಯಾಭ್ಯಾಸ ಖರ್ಚು ವೆಚ್ಚಗಳ ಭಾರ ತನ್ನ ತಂದೆ ತಾಯಿಯರ ಮೇಲೆ ಬೀಳಬಾರದೆಂದು ಆತನು ಒಂದು ಸಣ್ಣ ಪೌಲ್ಟ್ರಿ ಫಾರಂನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದನು ಆತನಿಗೆ ಕೇವಲ ಸದ್ಯ ಎರಡೇ ಎರಡು ಗುರಿಗಳಿವೆ ಮೊದಲನೆಯದಾಗಿ ವಿದ್ಯಾಭ್ಯಾಸ ಮತ್ತು ಎರಡನೆಯದಾಗಿ ಆ ವಿದ್ಯಾಭ್ಯಾಸ ಪೂರ್ತಿ ಮಾಡಲು ಕೆಲಸ ಆತನು ಪ್ರತಿದಿನವೂ ಈ ಎರಡು ಕೆಲಸಗಳಲ್ಲಿ ಮಗ್ನನಾಗಿರುತ್ತಿದ್ದನು ಈ ಸಾದಿಕ್ ಮಾನವತ್ವವಿರುವ ಮನುಷ್ಯ ಆದರೆ ಆತನ ಈ ಗುಣವೇ ಆತನಿಗೆ ಸಮಸ್ಯೆಯಾಗಿ ಬದಲಾಯಿತು ಕೊನೆಗೆ ತನ್ನ ಸಾವಿಗೂ ಕಾರಣವಾಯಿತು ಆತನು ಯಾವ ಪೌಲ್ಟ್ರಿ ಫಾರಂನಲ್ಲಿ ಕೆಲಸ ಮಾಡುತ್ತಿದ್ದನೋ ಅಲ್ಲಿಯೇ ಆತನ ಜೊತೆ ಇನ್ನೂ ಆರು ಜನ ವಲಸೆ ಬಂದವರು ಕೂಡ ಕೆಲಸ ಮಾಡುತ್ತಿದ್ದರು ಇವರೆಲ್ಲರೂ ಒಂದೇ ಕಡೆ ಕೆಲಸ ಮಾಡುತ್ತಿದ್ದರಿಂದ ಸಾದಿಕ್ ಅವರ ಜೊತೆ ಸ್ನೇಹಪೂರ್ವಕವಾಗಿದ್ದು ಅವರ ಜೊತೆ ಸ್ನೇಹ ಬೆಳೆಸುತ್ತಾನೆ ಆದರೆ ಆತನ ಸ್ನೇಹಿತರು ಮಾತ್ರ ಈ ನ ಸ್ನೇಹದಿಂದ ಲಾಭ ಮಾಡಿಕೊಳ್ಳಬೇಕೆಂದು ಭಾವಿಸುತ್ತಾರೆ ಆದರೆ ನಿಷ್ಠಾವಂತನಾದ ಸಾದಿಕ್ ಅವರು ಕೆಲಸ ಸರಿಯಾಗಿ ಮಾಡದಿದ್ದಾಗ ಬೈಯಲು ಶುರು ಮಾಡುತ್ತಾನೆ ಆ ಸಮಯದಲ್ಲಿ ನ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಆದರೆ ಉಳಿದ ಕೆಲಸಗಾರರ ವಯಸ್ಸು ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷಗಳಿದ್ದವು ಈ ಕಾರಣದಿಂದಲೇ ತಮಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನಾದ ಸಾದಿಕ್ನಿಂದ ಸಲಹೆಗಳನ್ನು ಪಡೆಯುವುದು ಬಯಸಿಕೊಳ್ಳುವುದು ಮತ್ತು ಆತನ ಕೈ ಕೆಳಗೆ ಕೆಲಸ ಮಾಡುವುದು ಅವರಿಗೆ ಇಷ್ಟವಾಗಲಿಲ್ಲ ಇಲ್ಲಿಂದಲೇ ಈ ವಿವಾದವು ಶುರುವಾಗುತ್ತದೆ ಸಮಯ ಕಳೆಯುತ್ತಿದ್ದಂತೆ ವಿವಾದವು ದೊಡ್ಡದಾಗುತ್ತಾ ಹೋಗುತ್ತಿತ್ತು ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವಾಗಿ ಬದಲಾಯಿತು ಸಾದಿಕ್ ಮತ್ತು ಉಳಿದ ಕೆಲಸಗಾರರ ನಡುವೆ ನಡೆದ ಈ ಜಗಳದ ವಿಷಯ ಪೌಲ್ಟ್ರಿ ಫಾರಂ ಮಾಲೀಕರಿಗೆ ತಿಳಿಯುತ್ತದೆ ಮಾಲೀಕರು ಒಂದು ದಿನ ಎಲ್ಲರನ್ನೂ ಕರೆಸಿ ಎಲ್ಲರ ಜೊತೆಯೂ ಮಾತಾಡಿ ಜಗಳವನ್ನು ಸರಿಪಡಿಸಿದರು ಇದಾದ ನಂತರ ಯಥಾವತ್ತಾಗಿ ಎಲ್ಲರೂ ಮೊದಲಿನ ಹಾಗೆಯೇ ಕೆಲಸ ಮುಂದುವರಿಸುತ್ತಾರೆ ಈ ಸಾದಿಕ್ ನಡೆದಂತಹ ಎಲ್ಲಾ ಹಳೆಯ ವಿಷಯಗಳನ್ನು ಮರೆತು ಮತ್ತೆ ಮಾಮೂಲಿಯಾಗಿ ಕೆಲಸ ಮಾಡುತ್ತಿರುತ್ತಾನೆ ಆದರೆ ಸಾದಿಕ್ನ ಸಹ ಕೆಲಸಗಾರರು ಆ ಜಗಳವನ್ನು ಮರೆಯಲಾರದೆ ಹೋದರು ಅವರು ಸಾದಿಕ್ ಮೇಲೆ ದ್ವೇಷ ಸಾಧಿಸಲೇಬೇಕೆಂದು ನಿರ್ಧರಿಸಿದರು ಈ ಜಗಳಗಳೆಲ್ಲ ನಡೆದು ಸರಿಸುಮಾರು ಎರಡು ತಿಂಗಳು ಕಳೆದಿತ್ತು ಎರಡು ತಿಂಗಳವರೆಗೂ ಎಲ್ಲವೂ ಮಾಮೂಲಿಯಾಗೇ ಇತ್ತು ಆದರೆ ಸಾದಿಕ್ಗೆ ಮುಂಬರುವ ಯಾವುದೇ ಕೆಟ್ಟ ಘಟನೆಯ ಬಗ್ಗೆ ಅರಿವಿರಲಿಲ್ಲ ಕೊನೆಗೆ ಆಗಸ್ಟ್ ಇಪ್ಪತ್ತೆಂಟರಂದು ಕೆಲಸಗಾರರು ಸಾದಿಕ್ ಮೇಲೆ ಹಾಗೆ ಸಾಧಿಸಲು ಸಿದ್ಧರಾದರು ಅವರು ಸಾದಿಕ್ನನ್ನು ಕಿಡ್ನಾಪ್ ಮಾಡುತ್ತಾರೆ ಸಾದಿಕ್ ಆ ಸಮಯದಲ್ಲಿ ಫಾರ್ಮ್ ಫಾರ್ಮ್ನಲ್ಲಿ ಕೆಲಸ ಮಾಡುತ್ತಿದ್ದನು ಆಗಲೇ ಮಾರ್ಮಾ ಎಂಬ ಸಹ ಕೆಲಸಗಾರ ಇನ್ನೂ ಇತರ ಕೆಲಸಗಾರರು ಸೇರಿ ಸಾದಿಕ್ನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಕಾರಲ್ಲಿ ಕೂರಿಸುತ್ತಾರೆ ಹೀಗೆ ಸಾದಿಕ್ನನ್ನು ಕಿಡ್ನಾಪ್ ಮಾಡಿದಾಗ ಸಾದಿಕ್ ಫೋನ್ ಸಾದಿಕ್ ಬಳಿಯೇ ಇತ್ತು ಕಿಡ್ನಾಪ್ ಮಾಡಿದ ಹನ್ನೆರಡರಿಂದ ಹದಿಮೂರು ಗಂಟೆಗಳ ನಂತರ ಸಾದಿಕ್ ತನ್ನ ಮೊಬೈಲ್ ನಿಂದ ತನ್ನ ಅಮ್ಮನಾದ ನಾಹಿದಾ ಆತರ್ಗೆ ಕಾಲ್ ಮಾಡುತ್ತಾನೆ ಆಲ್ರೆಡಿ ಸಾದಿಕ್ ಕುಟುಂಬಸ್ಥರು ಸಾದಿಕ್ ಎಷ್ಟೊತ್ತಾದರೂ ಮನೆಗೆ ಬರದೇ ಇದ್ದಾಗ ಹುಡುಕಾಟ ಪ್ರಾರಂಭಿಸಿದ್ದರು ಆದರೆ ಅದೇ ಸಮಯದಲ್ಲಿಯೇ ಸಾದಿಕ್ ಕಿಡ್ನಾಪ್ ಬಗ್ಗೆ ಕಾಲ್ ಮಾಡಿ ಹೇಳಿದಾಗ ಅವರು ಇನ್ನಷ್ಟು ಭಯಾಂದೋಲನಕ್ಕೆ ಗುರಿಯಾದರು ಸಾದಿಕ್ ತನ್ನ ಅಮ್ಮನ ಬಳಿ ನನ್ನನ್ನು ಬಲವಂತವಾಗಿ ಎಳೆದು ತಂದು ಇಲ್ಲಿ ಕಟ್ಟಿಹಾಕಿ ಅನೇಕ ರೀತಿಗಳಲ್ಲಿ ಟಾರ್ಚರ್ ಕೊಡುತ್ತಿದ್ದಾರೆಂದು ಹೇಳುತ್ತಾನೆ ಇದರ ಬಗ್ಗೆ ಪೂರ್ತಿಯಾಗಿ ವಿಷಯ ತಿಳಿದುಕೊಳ್ಳುವಷ್ಟರಲ್ಲಿ ಕಾಲ್ ಕಟ್ ಆ ಕಾಲ್ನಿಂದ ಕುಟುಂಬಸ್ಥರೆಲ್ಲರೂ ಕೂಡ ಬಹಳ ಭಯ ಬಿದ್ದಿದ್ದರು ಪ್ರತಿಯೊಬ್ಬರೂ ಕೂಡ ಸಾದಿಕ್ನನ್ನು ಹುಡುಕಲು ಪ್ರಾರಂಭಿಸಿದರು ಇವರೆಲ್ಲರೂ ಸಾದಿಕ್ನ ಬಗ್ಗೆ ತಿಳಿಯುವ ವೇಳೆಗೆ ನಾಹಿದ್ ಆಕ್ತರ್ಗೆ ಇನ್ನೊಂದು ಕಾಲ್ ಬರುತ್ತದೆ ನಾಹಿದ ಮತ್ತೆ ತನ್ನ ಮಗನೇ ಕಾಲ್ ಮಾಡಿರಬಹುದೆಂದು ಭಾವಿಸುತ್ತಾಳೆ ಆದರೆ ಈ ಬಾರಿ ಆ ಕಾಲ್ ಸಾದಿಕ್ದಲ್ಲ ಆತನನ್ನು ಅಪಹರಿಸಿದ ಕಿಡ್ನಾಪರ್ ಮಾಡಿದ್ದಾನೆ ಆತನು ಆ ಕಾಲ್ನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ ಕಿಡ್ನಾಪರ್ಗಳು ಸಾದಿಕ್ನ ಕುಟುಂಬದಿಂದ ಹದಿನೈದು ಲಕ್ಷಗಳನ್ನು ಕೇಳಿದ್ದರು ಆದರೆ ಸಾದಿಕ್ ಕುಟುಂಬದ ಪರಿಸ್ಥಿತಿ ಎಷ್ಟು ದಯಾನೀಯವಾಗಿದೆ ಎಂದರೆ ಅವರು ಜೀವನ ನಡೆಸುವುದಕ್ಕೂ ಕೂಡ ಬಹಳ ಕಷ್ಟಪಡಬೇಕಿತ್ತು ಬಹಳ ಬಡತನದಲ್ಲಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಅವರು ಹೇಗೆ ತಾನೇ ಹದಿನೈದು ಲಕ್ಷ ಹೊಂದಿಸಬಲ್ಲರು ಆದರೂ ಸಹ ತನ್ನ ಮಗನನ್ನು ಕಾಪಾಡಿಕೊಳ್ಳಲು ಎಲ್ಲರೂ ಹಣವನ್ನು ಶೇಖರಿಸಲು ಪ್ರಯತ್ನಿಸತೊಡಗಿದರು ಕಾಲ್ ಮಾಡಿ ಹೆದರಿಸಿದ ಮೂರು ದಿನಗಳು ಕಳೆದರೂ ಕೂಡ ಸಾದಿಕ್ ಕುಟುಂಬಸ್ಥರಿಗೆ ಪೂರ್ತಿ ಹಣವನ್ನು ಅರೇಂಜ್ ಮಾಡಲು ಸಾಧ್ಯವಾಗಲಿಲ್ಲ ಆಗಸ್ಟ್ ಮೂವತ್ತೊಂದರಂದು ಅಪಹರಣಕಾರರು ಮತ್ತೆ ಕಾಲ್ ಮಾಡಿದರು ಆಗ ಸಾದಿಕಪ್ಪ ಕಾಲ್ ಪಿಕ್ ಮಾಡಿ ಕಿಡ್ನಾಪರ್ಗಳ ಜೊತೆ ತಮ್ಮ ಮನೆಯ ಪರಿಸ್ಥಿತಿ ಮತ್ತು ಬಡತನವನ್ನು ಪರಿಪರಿಯಾಗಿ ವಿವರಿಸಿ ಹೇಳಿ ಕಣ್ಣೀರು ಹಾಕುತ್ತಾರೆ ಆಗ ಕಿಡ್ನಾಪರ್ಗಳು ಕೂಡ ಆ ಮಾತುಗಳನ್ನು ಕೇಳಿ ಹಣದ ಮೊತ್ತದಲ್ಲಿ ಕಡಿಮೆ ಮಾಡಿ ಎರಡು ಲಕ್ಷಗಳಾದರೂ ಕೊಡಲೇಬೇಕು ಎಂದು ಖಡಕ್ಕಾಗಿ ಹೇಳಿದರು ಆ ಬಡ ಕುಟುಂಬಕ್ಕೆ ಎರಡು ಲಕ್ಷ ಹೊಂದಿಸುವುದು ಸಹ ಬಹಳ ಕಷ್ಟವೇ ಆದರೂ ಕೂಡ ತನ್ನ ಮಗನನ್ನು ಕಾಪಾಡಲು ನಾನಾ ರೀತಿಯ ಪಾಡುಗಳು ಬಿದ್ದು ಸೆಪ್ಟೆಂಬರ್ ನಾಲ್ಕರ ಹೊತ್ತಿಗೆ ಹಣವನ್ನು ರೆಡಿ ಮಾಡಿ ಕಿಡ್ನಾಪರ್ ಗಳಿಗೆ ಹೇಳುತ್ತಾರೆ ಕಿಡ್ನಾಪರ್ ಗಳು ಸಾದಿಕ್ ತಂದೆಗೆ ಹಣವನ್ನು ತೆಗೆದುಕೊಂಡು ಬಂದರ್ ಬಾನು ಹೆಡ್ ಕ್ವಾರ್ಟರ್ಸ್ಗೆ ಬರುವಂತೆ ಹೇಳುತ್ತಾರೆ ಅದೇ ರೀತಿಯಾಗಿ ಸಾದಿಕ್ ತಂದೆ ತನ್ನ ಮಗನನ್ನು ಕಾಪಾಡಿಕೊಳ್ಳಲು ಹಣವನ್ನು ತೆಗೆದುಕೊಂಡು ಆ ಜಾಗಕ್ಕೆ ಬರುತ್ತಾರೆ ಅಲ್ಲಿ ಹಣ ತೆಗೆದುಕೊಳ್ಳಲು ಇಬ್ಬರು ವ್ಯಕ್ತಿಗಳು ಬಂದಿರುತ್ತಾರೆ ಸಾದಿಕ್ ತಂದೆ ಹಣವನ್ನು ಆ ಇಬ್ಬರಿಗೂ ಕೊಡುತ್ತಾರೆ ಅವರು ಹಣ ತೆಗೆದುಕೊಂಡು ಹಿಂತಿರುಗುತ್ತಾರೆ ಆಗ ಸಾದಿಕ್ ತಂದೆ ನನ್ನ ಮಗನಲ್ಲಿ ಎಂದು ಪ್ರಶ್ನಿಸುತ್ತಾರೆ ಆಗ ಅವರು ನೀವು ಮನೆಗೆ ಹೋಗಿ ಅಷ್ಟರಲ್ಲಿಯೇ ನಿಮ್ಮ ಮಗ ನಿಮ್ಮ ಮನೆಯಲ್ಲಿರುತ್ತಾನೆ ಎಂದು ಹೇಳುತ್ತಾರೆ ಹಾಗೆ ಹೇಳಿದ್ದ ತಡ ಸಾದಿಕ್ ತಂದೆ ತನ್ನ ಮಗನನ್ನು ನೋಡಲು ಬಹಳ ವೇಗವಾಗಿ ಓಡಿ ಬರುತ್ತಾರೆ ಆದರೆ ಸಾದಿಕ್ ಮನೆಗೆ ಬಂದಿರುವುದಿಲ್ಲ ಇನ್ನೇನು ಬರುತ್ತಾನೆ ನಾಳೆ ಬರುತ್ತಾನೆ ಎಂಬ ಆಸೆಯಿಂದಲೇ ಮೂರು ದಿನಗಳು ಕಳೆದವು ಸೆಪ್ಟೆಂಬರ್ ನಾಲ್ಕರಂದು ಕಿಡ್ನಾಪರ್ಗಳಿಗೆ ಹಣ ಕೊಟ್ಟಿದ್ದು ಆದರೆ ಸೆಪ್ಟೆಂಬರ್ ಏಳು ಆದರೂ ಸಹ ಸಾದಿಕ್ ಬರಲಿಲ್ಲ ಇನ್ನಷ್ಟು ಭಯಬಿದ್ದ ಕುಟುಂಬಸ್ಥರು ಫೋನ್ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಫೋನ್ಗಳೆಲ್ಲವೂ ಸ್ವಿಚ್ ಆಫ್ ಆಗಿದ್ದವು ಆಗ ಅವರು ಭಯದಿಂದಲೇ ರಾಜನ್ ಪೊಲೀಸ್ ಸ್ಟೇಷನ್ ನಲ್ಲಿ ಸಾದಿಕ್ ಕಿಡ್ನಾಪ್ ಕುರಿತು ಕಂಪ್ಲೇಂಟ್ ಮಾಡುತ್ತಾರೆ ಸಾದಿಕ್ ಕಿಡ್ನಾಪ್ ಆಗಿ ಹನ್ನೊಂದು ದಿನಗಳ ನಂತರ ಈ ವಿಷಯ ಪೊಲೀಸರಿಗೆ ತಿಳಿಯುತ್ತದೆ ಏಕೆ ಇಷ್ಟು ತಡವಾಯಿತೆಂದರೆ ಕಿಡ್ನಾಪರ್ಗಳು ಒಂದು ವೇಳೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮಗನನ್ನು ಕೊಲ್ಲುವುದಾಗಿ ಹೆದರಿಸಿದ್ದರು ಇದೇ ಕಾರಣದಿಂದಲೇ ಅವರು ಕಿಡ್ನಾಪ್ ವಿಷಯ ಬೇಗನೆ ಪೊಲೀಸರಿಗೆ ತಿಳಿಸಿರುವುದಿಲ್ಲ ಆದರೆ ಹನ್ನೊಂದು ದಿನಗಳಾದರೂ ಕೂಡ ಸಾದಿಕ್ ಮರಳಿ ಬರದಿದ್ದಕ್ಕೆ ಅವರು ಪೊಲೀಸರಿಗೆ ತಿಳಿಸಲೇಬೇಕಾಯಿತು ಪೌಲ್ಟ್ರಿ ಫಾರ್ಮ್ ನಲ್ಲಿ ಎರಡು ತಿಂಗಳ ಹಿಂದೆ ನಡೆದ ಆ ಜಗಳ ಬಿಟ್ಟರೆ ಸಾದಿಕ್ ಜೀವನದಲ್ಲಿ ಯಾವುದೇ ದೊಡ್ಡ ಜಗಳಗಳಿಲ್ಲ ಇದೇ ಕಾರಣದಿಂದಲೇ ಸಾದಿಕ್ ಕುಟುಂಬಸ್ಥರು ಪೌಲ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ ಆ ಆರು ಜನರ ಮೇಲೆ ಕಂಪ್ಲೇಂಟ್ ಕೊಡುತ್ತಾರೆ ಆ ಆರು ಜನರಲ್ಲಿ ಚಿಂಗ್ ಮರ್ಮ ಸೂಚಿ ಚಿಂಗ್ ಮರ್ಮ ಆಂಗ್ ತೊಯಿಮಾ ಮಾಂಗ್ ಮರ್ಮ ಮತ್ತು ಕುಕೇತ ವೈಮರ್ಮ ಇದ್ದಾರೆ ಉಳಿದ ಇಬ್ಬರ ಹೆಸರು ಯಾರಿಗೂ ತಿಳಿಯಲಿಲ್ಲ ಸಾದಿಕ್ ನನ್ನು ಪೌಲ್ಟ್ರಿ ಫಾರ್ಮ್ ನಿಂದಲೇ ಕಿಡ್ನಾಪ್ ಮಾಡಿದ್ದರು ಆದ್ದರಿಂದಲೇ ಪೊಲೀಸರು ಆತನಿಗೋಸ್ಕರ ಅಲ್ಲಿಂದಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿದರು ಆ ಪೌಲ್ಟ್ರಿ ಫಾರ್ಮ್ ನಲ್ಲಿರುವ ಎಲ್ಲರನ್ನೂ ಇನ್ವೆಸ್ಟಿಗೇಟ್ ಮಾಡುತ್ತಾರೆ ಮೊದಮೊದಲಿಗೆ ಇವರು ಪೊಲೀಸರಿಗೆ ಮಾಯಾ ಮಾತುಗಳನ್ನಾಡಿ ತಪ್ಪಿಸಿಕೊಳ್ಳಬೇಕೆಂದು ಭಾವಿಸುತ್ತಾರೆ ಆದರೆ ಕೊನೆಗೆ ಪೊಲೀಸರ ಬಳಿ ನಿಜವನ್ನು ಹೇಳಲೇ ಬೇಕಾಯಿತು ಪೊಲೀಸರು ಈ ನಾಲ್ಕು ಜನ ಮರ್ಮಗಳನ್ನು ಅರೆಸ್ಟ್ ಮಾಡುತ್ತಾರೆ ಆನಂತರ ಉಳಿದ ಅಪರಾಧಿಗಳಿಗೋಸ್ಕರ ಹುಡುಕಾಟ ಪ್ರಾರಂಭಿಸಿದರು ಅವರಿಗೆ ದೊರಕಿದ ನಾಲ್ಕು ಜನ ಅಪರಾಧಿಗಳನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಾರೆ ಪೊಲೀಸರು ಈ ನಾಲ್ಕು ಜನರಲ್ಲಿ ಚಿಂಗ್ ಮರ್ಮನನ್ನು ಮುಖ್ಯ ಅಪರಾಧಿಯೆಂದು ಪರಿಗಣಿಸುತ್ತಾರೆ ಈತನ ಬಳಿಯಿಂದ ನಡೆದ ಸತ್ಯಾಂಶಗಳನ್ನು ಬಾಯಿಬಿಡಿಸುತ್ತಾರೆ ಸ್ನೇಹಿತರೆ ಈ ಸತ್ಯಾಂಶಗಳನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ ಚಿಂಗ್ ಮರ್ಮ ತನ್ನ ಉಳಿದ ಜನ ಸ್ನೇಹಿತರ ಜೊತೆ ಸೇರಿ ಸಾದಿಕ್ನನ್ನು ಕಿಡ್ನಾಪ್ ಮಾಡುತ್ತಾರೆ ಇವರೆಲ್ಲರೂ ಕೂಡ ಸಾದಿಕ್ನೊಂದಿಗೆ ಎರಡು ತಿಂಗಳ ಹಿಂದೆ ಒಳ್ಳೆಯ ಸ್ನೇಹದಿಂದ ಇದ್ದರು ಆದರೆ ಎರಡು ತಿಂಗಳ ಹಿಂದೆ ನಡೆದ ಆ ಜಗಳದಿಂದ ಸ್ನೇಹ ಶತ್ರುತ್ವವಾಗಿ ಬದಲಾಯಿತು ಸಾದಿಕ್ನ ಮೇಲೆ ಹಗೆತೀರಿಸಿಕೊಳ್ಳಲು ಎರಡು ತಿಂಗಳ ನಂತರ ಆಗಸ್ಟ್ ಇಪ್ಪತ್ತೆಂಟರಂದು ಸಾದಿಕ್ನನ್ನು ಕಿಡ್ನಾಪ್ ಮಾಡುತ್ತಾರೆ ಮೊದಲಿಗೆ ಇವರು ಸಾದಿಕ್ನನ್ನು ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿ ನಂತರ ಒಂದಿಷ್ಟು ಹಣಕ್ಕೆ ಬೇಡಿಕೆ ಇಟ್ಟು ಆತನನ್ನು ಬಿಟ್ಟು ಕೊಂಡಿದ್ದರು ಇವರಿಗೂ ಕೂಡ ಸಾದಿಕ್ ಕುಟುಂಬದ ಪರಿಸ್ಥಿತಿ ಗೊತ್ತಿತ್ತು ಆದ್ದರಿಂದಲೇ ಅವರು ಹಣದ ಮೊತ್ತವನ್ನು ಹದಿನೈದು ಲಕ್ಷಗಳಿಂದ ಎರಡು ಲಕ್ಷಕ್ಕೆ ಇಳಿಸಲು ಒಪ್ಪಿದ್ದರು ಡಿಮ್ಯಾಂಡ್ ಮಾಡಿದ ಹಣ ಸಿಕ್ಕ ನಂತರವೂ ಕೂಡ ಇವರು ಸಾದಿಕ್ನನ್ನು ಏಕೆ ಬಿಡಲಿಲ್ಲ ಇದಕ್ಕೆ ಉಮಾಂ ಚಿಂಗ್ಮರ್ಮ ಪೊಲೀಸರಿಗೆ ಏನು ಹೇಳಿದನೆಂದರೆ ಆಲ್ರೆಡಿ ಸಾದಿಕ್ಗೆ ನಾವೇ ಕಿಡ್ನಾಪ್ ಮಾಡಿದ್ದೇವೆ ಎಂಬ ವಿಷಯ ಗೊತ್ತಾಗಿದೆ ಒಂದು ವೇಳೆ ನಾವು ಇವನನ್ನು ಬಿಟ್ಟರೆ ಇವನು ಪೊಲೀಸರಿಗೆ ಎಲ್ಲಾ ನಿಜವನ್ನು ಹೇಳಿಬಿಡುತ್ತಾನೆ ಆನಂತರ ನಾವೆಲ್ಲರೂ ಕೂಡ ಜೈಲಿಗೆ ಹೋಗಬೇಕಾಗುತ್ತದೆ ಆದ್ದರಿಂದಲೇ ನಾವು ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಸಾದಿಕ್ನನ್ನು ಕೊಂದು ಬಿಟ್ಟೆವು ಎಂದು ಹೇಳುತ್ತಾನೆ ಚಿಕ್ಕ ಮಾತಿನ ಜಗಳ ಕೊನೆಗೆ ಸಾದಿಕ್ನ ಸಾವಿನೊಂದಿಗೆ ಮುಕ್ತಾಯವಾಗಿತ್ತು ಆಗ ಪೊಲೀಸರು ನೀವು ಸಾದಿಕ್ನನ್ನು ಕೊಂದಿದ್ದೀರಿ ಹಾಗಾದರೆ ಆತನ ಶವವೆಲ್ಲಿ ಎಂದು ಕೇಳುತ್ತಾರೆ ಆಗ ಕಿಡ್ನಾಪರ್ಗಳು ಏನು ಹೇಳುತ್ತಾರೆಂದರೆ ಶವವು ಸಿಗಬಾರದೆಂದು ನಾವೇ ಆತನ ಮಾಂಸವನ್ನು ಅಡುಗೆ ಮಾಡಿಕೊಂಡು ತಿಂದು ಹಾಕಿದೆವೆಂದು ಉಳಿದ ಮೂಳೆ ಮತ್ತು ಬುರುಡೆಯನ್ನು ಪರ್ವತದ ಬಳಿ ಹೂತಿಟ್ಟಿರುವುದಾಗಿ ಹೇಳಿದ್ದಾರೆ ಎಂದು ಕೆಲವು ಮೀಡಿಯಾಗಳು ಕೂಡ ರಿಪೋರ್ಟ್ ಮಾಡಿವೆ ಸೆಪ್ಟೆಂಬರ್ ಹನ್ನೊಂದರಂದು ಪೊಲೀಸರು ಉಮಂ ಚಿಂಗ್ ಮರ್ಮಾನನ್ನು ಕರೆದುಕೊಂಡು ಆತನು ಹೇಳಿದ ಪರ್ವತದ ಬಳಿ ಹೋಗುತ್ತಾರೆ ಅವರ ಜೊತೆ ಸಾದಿಕ್ ಕುಟುಂಬಸ್ಥರು ಕೂಡ ಅಲ್ಲಿಗೆ ಹೋಗುತ್ತಾರೆ ಕೊನೆಗೆ ಪರ್ವತದ ಬಳಿ ಮರ್ಮ ಹೇಳಿದ ಹಾಗೆ ಸಾದಿಕ್ನ ಬುರುಡೆ ಮತ್ತು ಮೂಳೆಗಳು ಸಿಗುತ್ತವೆ ಅದನ್ನು ನೋಡಿದ ಸಾದಿಕ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಪೊಲೀಸರು ಅದನ್ನೆಲ್ಲ ತೆಗೆದುಕೊಂಡು ಸ್ಟೇಷನ್ಗೆ ವಾಪಸ್ಸಾಗಲು ಬರುತ್ತಿರುತ್ತಾರೆ ಆದರೆ ಈ ವಿಷಯವೆಲ್ಲ ಪೂರ್ತಿಯಾಗಿ ಊರಿನ ಗ್ರಾಮಸ್ಥರಿಗೆ ಗೊತ್ತಾಗಿ ಅವರು ಪೊಲೀಸರು ಬರುವ ದಾರಿಗೆ ದೊಡ್ಡದಾದ ಮರವನ್ನು ಕಡಿದು ಹಾಕಿ ಅಡ್ಡ ಹಾಕಿದ್ದರು ಅಲ್ಲಿಗೆ ಬಂದಂತಹ ಪೊಲೀಸ್ ವಾಹನವನ್ನು ತಡೆದು ಕೋಪಾದ್ರಿಕ್ತರಾದ ಗ್ರಾಮಸ್ಥರೆಲ್ಲರೂ ಕೂಡ ಪೊಲೀಸ್ ವಾಹನದ ಮೇಲೆ ದಾಳಿ ಮಾಡಿ ಆ ವಾಹನದಲ್ಲಿದ್ದ ಚಿಂಗ್ ಮರ್ಮಾನನ್ನು ಹೊರಗೆಳೆದುಕೊಂಡು ಆಕ್ರೋಶದಿಂದ ದಾರುಣವಾಗಿ ಹೊಡೆದು ಬಡಿದು ಅಲ್ಲೇ ಸಾಯಿಸಿಬಿಡುತ್ತಾರೆ ಕೊನೆಗೆ ಉದ್ರಿಕ್ತರಾದ ಈ ಗ್ರಾಮಸ್ಥರನ್ನು ಶಾಂತಗೊಳಿಸಲು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಯಿತು ಆನಂತರ ಪರಿಸ್ಥಿತಿ ನಿಧಾನವಾಗಿ ಶಾಂತವಾಗಿತ್ತು ಇನ್ನುಳಿದ ಅಪರಾಧಿಗಳು ಕಾನೂನಿನ ತೀರ್ಪಿನ ಆಧಾರದ ಮೇಲೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಸ್ನೇಹಿತರೆ ಈ ನೈಜ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು